ನಮಸ್ಕಾರ ವೀಕ್ಷಕರೇ, ನಾನು ಅಡ್ವೊಕೇಟ್ ಅನಿಲ್ ಬೆಂಗಳೂರು. ಇವತ್ತು ನಾನು ಬೆಂಗಳೂರಿನ ಹೈಕೋರ್ಟ್ ಮುಂದಗಡೆ ಲಂಚ್ ಬ್ರೇಕ್ ಇತ್ತು, ಈಗ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ನಾನು ಹೈಕೋರ್ಟ್ ಮುಂದಗಡೆನೇ ನಿಂತ್ಕೊಂಡಿದ್ದೀನಿ. ಇವತ್ತು ಯಾವ ವಿಡಿಯೋ ಮಾಡ್ತೇನೆ ಅಂದರೆ ಆಂಟಿಸಿಪೇಟರಿ ಬೇಲ್. ಆಂಟಿಸಿಪೇಷನ್ ಅಂದರೆ ಏನು? ಅಪ್ರಹೆನ್ಷನ್. ಅಪ್ರಹೆನ್ಷನ್ ಅಂದರೆ ಏನು? ಲೀಗಲ್ ಟರ್ಮ್ ಅದು. ಅಪ್ರಹೆನ್ಷನ್ ಅಂದರೆ ಭಯ, ಹೆದರಿಕೆ. ಆಂಟಿಸಿಪೇಟರಿ ಬೇಲ್ ಇದ್ರ ಬಗ್ಗೆ ಮಾತಾಡಿ ಇವತ್ತು ನನ್ನ ಕ್ಲೈಂಟ್ ಏನು ಕಷ್ಟಗಳನ್ನ ಇವತ್ತು ಅನುಭವಿಸಿದ್ರು, ಅವ್ರಿಗೆ ಇದು ಈ ಆಂಟಿಸಿಪೇಟರಿ ಬೇಲ್ ಅದನ್ನು ಆರ್ಡ್ರನ್ನ ಕೋರ್ಟ್ ಆರ್ಡ್ರನ್ನ ಕಂಪ್ಲೇಂಟ್ ಮಾಡಲೇಬೇಕಾಗಿತ್ತು, ಆರ್ಡ್ರನ್ನ ಕಂಪ್ಲೇಂಟ್ ಮಾಡೋಕ್ಕೆ ಅವ್ರಿಗೆ ಎಷ್ಟು ಕಷ್ಟ ಆಯಿತು ಅನ್ನೋದನ್ನು ಇವತ್ತು ಅವರು ವಿಡಿಯೋ ಮಾಡಿ ಹೇಳಿ ಎಲ್ಲರಿಗೂ ಸಾರ್ವಜನಿಕರಿಗೆ ಕಕ್ಷಿದಾರರಿಗೆ ಗೊತ್ತಾಗಲಿ. ಯಾರ್ಯಾರು ಕೇಸಲ್ಲಿ ಸಿಗಾಕ್ಕೊಳ್ಳೋಂಗಿದ್ದಾರೆ, ಸಿಗಾಕ್ಕೊಂಡು ಕಷ್ಟ ಬೀಳ್ತಾ ಇದ್ದಾರೆ, ಅವ್ರಿಗೆಲ್ಲರಿಗೂ ಉಪಯೋಗ ಆಗುತ್ತೆ ಹೇಳಿ ಅಂತ ಹೇಳಿದ್ರು. ಸೊ ಅದಕ್ಕೆ ಈ ಲಂಚ್ ಬ್ರೇಕಲ್ಲಿ ನಾನು ಹೈಕೋರ್ಟ್ ಮುಂದಗಡೆ ನಿಂತ್ಕೊಂಡು ಈ ವಿಡಿಯೋನ ಮಾಡಿ ನಿಮಗೆ ತೋರಿಸ್ಬೇಕು, ಈ ವಿಷಯನ ಹೇಳಬೇಕು ಅಂತ ಹೇಳಿ ನಾನಿವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಮ್ಮ ಕರ್ನಾಟಕ ಹೈಕೋರ್ಟ್ ಬೆಂಗಳೂರು ಪ್ರಿನ್ಸಿಪಾಲ್ ಬೆಂಚ್ ಅಂತ ನಾವು ಹೇಳ್ತೀವಲ್ಲ, ಎಷ್ಟೋ ಜನ ನೀವು ಬೆಂಗಳೂರಿಗೆ ಬಂದಿರೋರು ಈ ಹೈಕೋರ್ಟ್ ಮುಂದಗಡೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿರ್ತೀರ. ನಮ್ಮ ಹೈಕೋರ್ಟ್ ಮುಂದಗಡೆ ವಿಧಾನಸೌಧ ಕೂಡ ಇದೆ, ಕಾಣಿಸ್ತಾ ಇದೆ ನಿಮಗೆ. ನೀವು ಅಲ್ಲೂ ಫೋಟೋ ತೆಗೆಸ್ಕೊಂಡಿರ್ತೀರ, ನಿಮಗದೆಲ್ಲ ಮೆಮೊರೀಸ್. ಆದರೆ ನಮಗೆ ಇದು ಡೈಲಿ ರೊಟೀನ್, ನಾವು ಡೈಲಿ ಕೋರ್ಟ್ಗಳಿಗೆ ಬರೋದ್ರಿಂದ ನಮಗೆ ಇದು ಕಾಮನ್. ಆಚೆ ಇರೋರಿಗೆ, ಹೊರಗಡೆಯಿಂದ ಬಂದವ್ರಿಗೆ, ವಿಸಿಟರ್ಸ್ಗೆ, ಗೆಸ್ಟ್ಗಳಿಗೆ ಇದು ಒಂಥರ ಟೂರಿಸಮ್ ಪ್ಲೇಸ್ ಅಂತ ಹೇಳ್ಬೋದು. ಹೈಕೋರ್ಟ್ಗಳ ಮುಂದೆ ನೀವು ವಿಧಾನಸೌಧ ಮುಂದೆ ಎಲ್ಲ ಫೋಟೋ ತೆಗೆಸ್ಕೊಂಡಿರ್ತೀರ, ಕಾಣಿಸ್ತಾ ಇದ್ದೀವಿ ವೀಕ್ಷಕರೇ. ನಮ್ಮ ಹೈಕೋರ್ಟ್ ಎದುರುಗಡೆ ವಿಧಾನಸೌಧ ಇರುವಂಥದ್ದು. ಪ್ರವೇಶ ದ್ವಾರ 3. ಇಲ್ಲಿ ನಾನು ನಿಂತ್ಕೊಂಡು ಈಗ ಲಂಚ್ ಬ್ರೇಕ್ ಇರೋದ್ರಿಂದ ನಿಮಗೆ ಈ ವಿಡಿಯೋ ಮಾಡಿ ಇದರಿಂದ ತಿಳಿಸೋಣ ಅಂತ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಆಂಟಿಸಿಪೇಟರಿ ಬೇಲ್. ಆಂಟಿಸಿಪೇಷನ್ ಅಂದರೆ ಅಪ್ರಹೆನ್ಷನ್ ಅಂದರೆ ಭಯ, ಹೆದರಿಕೆ. ಅರೆಸ್ಟ್ ಮಾಡಿಬಿಡ್ತಾರೆ ಅನ್ನೋ ಭಯಕ್ಕೆ ತಗೊಳ್ಳೋಂಥ ಬೇಲ್ ಆಂಟಿಸಿಪೇಟರಿ ಬೇಲ್ ಅಂತ. ಆದರೆ ಇದನ್ನು ಯಾವಾಗಲೂ ಯೂಸ್ ಮಾಡಬೇಕಾ, ಯಾವಾಗ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬಾರ್ದು ಅಂತ ನಾನು ಇವತ್ತು ವೀಕ್ಷಕರಿಗೆ ತಿಳಿಸ್ಬೇಕು. ಯಾಕೆ ಅಂದರೆ ಇವತ್ತು ನನ್ನ ಕ್ಲೈಂಟು ಪಟ್ಟಷ್ಟು ಕಷ್ಟ ಬೇರೆ ಯಾರೂ ಪಡಬಾರ್ದು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಸೆಕ್ಷನ್ 498A ಅಂತ ಅಂದರೆ ವರದಕ್ಷಿಣಾ ಕಿರುಕುಳ ಕೇಸ್ಗಳನ್ನ ಹೆಂಡತಿಯರು ಗಂಡಂದ್ರ ಮೇಲೆ ಹಾಕ್ಬಿಡೋವಂಥದ್ದು. ಈ ಕೇಸ್ಗಳಲ್ಲಿ ಗಂಡಂದರು ತುಂಬ ಕಷ್ಟ ಬೀಳುವಂಥದ್ದು. ಅದು ಹೇಗೆ ಕಷ್ಟಗಳಾಗುತ್ತೆ ಅಂದರೆ, ಅದು ಸಿಗಾಕ್ಕೊಂಡವ್ರಿಗೆ ಚೆನ್ನಾಗೇ ಗೊತ್ತಿರುತ್ತೆ, ಸಿಗಾಕ್ಕೊಳ್ಳದೆ ಇರೋರು ಅವರ ರಿಲೇಷನ್ಸು ಫ್ರೆಂಡ್ಸಿಂದ ಎಕ್ಸ್ಪೀರಿಯೆನ್ಸ್ ಮಾಡಿ ಅವ್ರಿಗೂ ಗೊತ್ತಾಗಿರುತ್ತೆ. ಈ ಆಂಟಿಸಿಪೇಟರಿ ಬೇಲ್ ಅನ್ನೋದು ಯಾವಾಗಲೂ ಅಷ್ಟೇ FIR ಕಂಪ್ಲೇಂಟ್ ಆಗಿ FIR ಆದಮೇಲೆ ತೊಗೋಬೇಕು. ಮುಂಚೆ ತೊಗೊಳ್ಳೋದು ಅಷ್ಟು ಬೆಟರೂ ಅಲ್ಲ, ಸೂಕ್ತನೂ ಅಲ್ಲ. ಈ ಆಂಟಿಸಿಪೇಟರಿ ಬೇಲ್ನ ಒಂದು ಪೊಲೀಸ್ ಕಂಪ್ಲೇಂಟ್ ಇದ್ದರೆ ಅದ್ರ ಮೇಲೆ FIRಗೆ ಮುಂಚೆನೂ ಕೆಲವು ಜಡ್ಜಸ್ಸು ಕೊಡ್ತಾರೆ, ಕೆಲವು ಜಡ್ಜಸ್ಸು FIR ಆಗಿಲ್ವಲ್ಲ ಆದಮೇಲೆ ಬನ್ನಿ ಅಂತ ಹೇಳಿ ಆಂಟಿಸಿಪೇಟರಿ ಬೇಲ್ ಸೆಕ್ಷನ್ 438 ಆಫ್ CRPCL ಹಾಕ್ಕೊಂಡ್ರೆ ಅದನ್ನು ರಿಜೆಕ್ಟ್ ಮಾಡಿಬಿಡ್ತಾರೆ. ಯಾಕೆಂದರೆ ಇದು FIR ಇನ್ನೂ ಆಗಿಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡ್ತಾರೆ. ಇದು ಅದು ಡಿಸ್ಕ್ರಿಷನರಿ ಪವರ್ ಆಫ್ ಕೋರ್ಟ್, ಡಿಸ್ಕ್ರಿಷನರಿ ಪವರ್ ಆಫ್ ಜಡ್ಜ್. ಕೆಲವರು ಬ್ಲ್ಯಾಂಕೆಟ್ ಆರ್ಡ್ರನ್ನ ಕೊಡೋಲ್ಲ, ಸೊ ಅವರು ರಿಜೆಕ್ಟ್ ಮಾಡಿಬಿಡ್ತಾರೆ. ಇನ್ನು ಕೆಲವು ಜಡ್ಜಸ್ಸು ಕಂಪ್ಲೇಂಟ್ ಆಗಿದೆಯಲ್ಲ ಅಂತ ಹೇಳಿ ನೀವು ಆಂಟಿಸಿಪೇಟರಿ ಬೇಲ್ಗೆ ಹಾಕಿದ್ದೀರಲ್ಲ ಅಂತ ಅವರು ಅಲೋವ್ ಮಾಡಿಬಿಡ್ತಾರೆ. ಅದು ಇದು ಈ ಆಂಟಿಸಿಪೇಟರಿ ಬೇಲ್ನ ತೊಗೊಳ್ಳೋದು ಎಷ್ಟು ಡೇಂಜರ್ ಅಂದರೆ, ಅಂದರೆ ವಿತೌಟ್ FIR ತೊಗೊಳ್ಳೋದು ಎಷ್ಟು ಡೇಂಜರ್, ಡೇಂಜರ್ ಅನ್ನೋದಕ್ಕಿಂತ ಎಷ್ಟು ರಿಸ್ಕು, ಎಷ್ಟು ಡಬಲ್ ವರ್ಕ್ಗಳಾಗುತ್ತೆ ಅನ್ನೋದನ್ನು ನಾನು ಇವತ್ತು ನಿಮಗೆ ಹೇಳ್ತೀನಿ. ಯಾವ ಥರ ಇದು ಡಬಲ್ ವರ್ಕ್, ಯಾವ ಥರ ಇದು ಕಷ್ಟ ಅಂದರೆ, ಈ ಆಂಟಿಸಿಪೇಟರಿ ಬೇಲ್ ಅನ್ನೋದು FIR ಆದಮೇಲೆ ತೊಗೊಂಡ್ರೆ ಸೇಫರ್. FIR ಆದಮೇಲೆ ತೊಗೊಂಡ್ರೆ ನಿಮಗೆ ಖರ್ಚು ಕಮ್ಮಿ, ಕೆಲಸ ಕಮ್ಮಿ, ಎಲ್ಲವೂ ಕಮ್ಮಿ ಆಗುತ್ತೆ. FIRಗೆ ಮುಂಚೆ ತೊಗೊಂಡ್ರೆ ಆ ಆಂಟಿಸಿಪೇಟರಿ ಬೇಲ್ ಕೊನೆ ತನಕ ಇರಲ್ಲ. ಅದು ಕೆಲವು ಜಡ್ಜಸ್ಸು 1 ತಿಂಗಳು ಕೊಡ್ತಾರೆ, ಕೆಲವು ಜಡ್ಜಸ್ಸು 3 ತಿಂಗಳು ಕೊಡ್ತಾರೆ, ಕೆಲವರು 6 ತಿಂಗಳು ಕೊಡ್ತಾರೆ. ಇದು ವೇರಿ ಆಗುತ್ತೆ, ಇದು ಕೊನೆ ತನಕ ಉಳ್ಕೊಳ್ಳಲ್ಲ. FIR ಆದಮೇಲೆ ನೀವು ಕಂಪಲ್ಸರಿಯಾಗಿ ಆಂಟಿಸಿಪೇಟರಿ ಬೇಲ್ನ ತೊಗೊಳ್ಳಲೇಬೇಕಾಗುತ್ತೆ. ಸೊ FIR ಆದಮೇಲೆ ತೊಗೊಂಡ್ರೆ ನಿಮಗೆ ಕೋರ್ಟಲ್ಲಿ ಆರ್ಡ್ರನ್ನ ಕಂಪ್ಲೇಂಟ್ ಮಾಡಲೇಬೇಕು. ಏನು ಆರ್ಡ್ರ್ ಮಾಡ್ತಾರೆ ಅಂದರೆ, ನೀವು ಶ್ಯೂರಿಟಿನ ಫರ್ನಿಷ್ ಮಾಡಬೇಕು, ಇಷ್ಟು ದಿವಸದೊಳಗೆ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಬಾಂಡ್ ಪೇಪರಲ್ಲಿ ಬರ್ಕೊಡ್ಬೇಕು, ಇಂಥವನ್ನೆಲ್ಲ ಕಂಡೀಷನ್ಸ್ ಹಾಕಿರ್ತಾರೆ. ಆ ಕಂಡೀಷನ್ಸ್ನ ಎಲ್ಲ ಕಕ್ಷಿದಾರರು ಯಾರ್ಯಾರ ಮೇಲೆ FIR ಆಗಿರುತ್ತೆ ಅವರು 498A ತೊಗೊಳ್ಳಲೇಬೇಕು. ಎಲ್ಲ ಕೇಸ್ಗಳಲ್ಲೂ FIR ಆದರೆ ತೊಗೊಳ್ಳಲೇಬೇಕು. FIR ಆದಮೇಲೆ ಆಂಟಿಸಿಪೇಟರಿ ಬೇಲ್ನ ತೊಗೊಳ್ಳೋದ್ರಿಂದ ಸೊ ಶ್ಯೂರಿಟಿನ ಅರೇಂಜ್ ಮಾಡಬೇಕಾಗುತ್ತೆ. ಶ್ಯೂರಿಟಿನ ಯಾವುದೇ ರಿಲೇಷನ್ಸು ಫ್ರೆಂಡ್ಸು ಅಷ್ಟು ಈಸಿಯಾಗಿ ಕೊಡಲ್ಲ. ಅಂದರೆ ನಮ್ಮ ಜೊತೆ ಏನಾದರೂ ಫಂಕ್ಷನ್ಗಳಿಗೆ ಹಬ್ಬಗಳಿಗಾದರೆ ಜೊತೆಗೆ ಬರ್ತಾರೆ, ನಮ್ಮ ಜೊತೆ ಇರ್ತಾರೆ.
ಆದರೆ ಈ ಥರ ಕಷ್ಟ ಈ ಥರ ಶ್ಯೂರಿಟಿ ಕೋರ್ಟಿಗೆ ಬಂದು ಶ್ಯೂರಿಟಿ ಕೊಡಿ ಅಂದರೆ ಯಾರೂ ಶ್ಯೂರಿಟಿ ಕೊಡೋದೇ ಇಲ್ಲ. ಇವತ್ತು ನನ್ನ ಕ್ಲೈಂಟ್ ಕೂಡ ಇದೇ ಥರ ಕಷ್ಟ ಅನುಭವಿಸಿ ಒಂದು ಶ್ಯೂರಿಟಿಗೆ 35,000 40,000 ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಅಂದರೆ ಯಾರು ಅವ್ರಿಗೆ ನಾನ್ ಪೀಪಲ್ ಗೊತ್ತಿಲ್ಲ. ಸೊ ಕೋರ್ಟಲ್ಲಿ ಯಾರಾದರೂ ಶ್ಯೂರಿಟಿ ಕೊಡಬೇಕು ಅಂದರೆ 40,000 ಡಿಮ್ಯಾಂಡ್ ಮಾಡ್ತಾರೆ. ಸೊ ನೀವು ಎಫ್ ಐ ಆರ್ಗೆ ಮುಂಚೆ ಒಂದು ಆಂಟಿಸಿಪೇಟ್ರಿ ಬೇಲ್ ತೊಗೊಂಡ್ರೆ ಅಲ್ಲೊಂದು ಶ್ಯೂರಿಟಿ ಕೊಡಬೇಕು, ಎಫ್ ಐ ಆರ್ ಆದಮೇಲೆ ಇನ್ನೊಂದು ಶ್ಯೂರಿಟಿ ಕೊಡಬೇಕು, ಆಮೇಲೆ ಕೋರ್ಟಲ್ಲಿ ರೆಗ್ಯುಲರ್ ಬೇಲ್ ಆದಾಗ ಮತ್ತೊಂದು ಶ್ಯೂರಿಟಿ. ಅವಾಗ ಒಟ್ಟು ಎಷ್ಟಾಯಿತು? 3 ಶ್ಯೂರಿಟಿ ಕೊಡಬೇಕು. 3 ಶ್ಯೂರಿಟಿ ಒಬ್ಬರೇ ಆಗುತ್ತಾ? ಇಲ್ಲ. ಇಲ್ಲಿ ಕೊಟ್ಟವರು ಅಲ್ಲಿ ಕೊಡೋಂಗಿಲ್ಲ, ಅಲ್ಲಿ ಕೊಟ್ಟವ್ರು ಇನ್ನೊಂದು ಕಡೆ ಕೊಡೋಂಗಿಲ್ಲ. ಒಂದು ಶ್ಯೂರಿಟಿ ಒಬ್ಬರೇ ಕೊಡೋ ಒಂದೇ ಕಡೆ ಕೊಡುವಂಥದ್ದು. ಸೊ ಅವಾಗ ಬರ್ಡನ್ ಎಷ್ಟಾಗುತ್ತೆ ಕ್ಲೈಂಟ್ಗಳಿಗೆ? ಸೊ ಈ ಥರ ಖರ್ಚುಗಳು ಬೇಲ್ಗಳಿಗೆ 30,000 40,000 50,000 ಅಂತ ಕೊಟ್ಟು ಮತ್ತೆ ಶ್ಯೂರಿಟಿಗಳಿಗೆ ಅಷ್ಟೇ ಅಮೌಂಟ್ ಕೊಟ್ಟು ಈ 3 ಶ್ಯೂರಿಟಿನ ಎಲ್ಲಿಂದ ಹೊಂದಿಸ್ತೀರಾ? ಸೊ ಈ ಬರ್ಡನ್ ನಾವು ಕಮ್ಮಿ ಮಾಡ್ಕೊಳ್ಳೋದು ಹೆಂಗೆ ಅಂದರೆ ಎಫ್ ಐ ಆರ್ ಆದಮೇಲೇ ಈ ಆಂಟಿಸಿಪೇಟ್ರಿ ಬೇಲ್ ಅನ್ನೋದನ್ನ ತೊಗೋಬೇಕು. ಎಫ್ ಐ ಆರ್ಗೆ ಮುಂಚೆ ತೊಗೊಳ್ಳೋದು ಯಾಕೆ ಕಷ್ಟ ಆಗುತ್ತೆ, ಹೇಗೆ ಕಷ್ಟ ಆಗುತ್ತೆ ಅಂದರೆ ಇವತ್ತು ನನ್ನ ಕ್ಲೈಂಟು ಅದನ್ನು ಫೇಸ್ ಮಾಡಿ ನಾನು ಎಲ್ಲ ಕಕ್ಷಿದಾರರಿಗೆ ಹೇಳೋದು ಅಷ್ಟೇ, ನೀವು ಎಫ್ ಐ ಆರ್ ಆದಮೇಲೇ ಆಂಟಿಸಿಪೇಟ್ರಿ ಬೇಲ್ನ ತೊಗೊಳ್ಳಿ. ಅವ್ರು ಏನಾದರೂ ಡೌರಿ ಡೆತ್ ಆಗಿದ್ದರೆ ಮಾತ್ರ ಎಫ್ ಐ ಆರ್ಗೆ ಮುಂಚೆ ತೊಗೊಳ್ಳೋಂಥದ್ದು. ಈ ಡೌರಿ ಕೇಸ್ ಹಾಕೋಂಥದ್ದು, ಇದು ಡೌರಿ ಅನ್ನೋದನ್ನು ಇವಾಗ ಯಾರು ಕೋರ್ಟು ಅಷ್ಟೇ ಪೊಲೀಸ್ ಸ್ಟೇಷನು ಅಷ್ಟೇ ಯಾರೂ ಅಷ್ಟು ಸೀರಿಯಸ್ ಆಗಿ ತೊಗೊಳ್ತಾ ಇರೋದ್ರಿಂದ ಇದರಲ್ಲಿ ಸುಳ್ಳೇ ಜಾಸ್ತಿ ಆಗಿರೋದ್ರಿಂದ ಇದು ಯಾವುದೇ ಒಂದು ಹೆದರ್ಕೊಳ್ಳೋಂಥದ್ದು. ಹೆದರ್ಕೊಂಡು ಎಫ್ ಐ ಆರ್ಗೆ ಮುಂಚೆನೆ ಆಂಟಿಸಿಪೇಟ್ರಿ ಬೇಲ್ ತೊಗೊಳ್ಳೋಂಥದ್ದನ್ನ ಮಾಡಬೇಡಿ. ಎಫ್ ಐ ಆರ್ಗೆ ಮುಂಚೆ ಆಂಟಿಸಿಪೇಟ್ರಿ ಬೇಲ್ ತೊಗೊಂಡ್ರೆ ಏನಾಗುತ್ತೆ? ಶ್ಯೂರಿಟಿ ಅರೇಂಜ್ ಮಾಡಬೇಕಾಗುತ್ತೆ, ಆಮೇಲೆ ಎಫ್ ಐ ಆರ್ ಆದಮೇಲೆ ಇನ್ನೊಂದು ಆಂಟಿಸಿಪೇಟ್ರಿ ಬೇಲು, ಅದಕ್ಕೊಂದು ಖರ್ಚು, ಮತ್ತೊಂದು ಶ್ಯೂರಿಟಿ, ಆಮೇಲೆ ರೆಗ್ಯುಲರ್ ಬೇಲು, ಇನ್ನೊಂದು ಶ್ಯೂರಿಟಿ, ಮತ್ತೊಂದು ಖರ್ಚು. ಎಷ್ಟು ಬರ್ಡನ್ ಆಗಿಬಿಡುತ್ತೆ. ಕೆಲವು ಲಾಯರ್ಸು, ಎಲ್ಲರೂ ಅಲ್ಲ, ಕೆಲವು ಲಾಯರ್ಸು ಪಾಪ ಕ್ಲೈಂಟ್ಗಳಿಗೆ ಮಿಸ್ಗೈಡ್ ಮಾಡಿ ಹೆದರಿಸಿ ಬೆದರಿಸಿ ಎಫ್ ಐ ಆರ್ಗೆ ಮುಂಚೆ ಒಂದು ಆಂಟಿಸಿಪೇಟ್ರಿ ಬೇಲ್ನ ತೊಗೊಳ್ಳಿ ಅಂತ ಹೇಳಿ ಕೊಡಿಸ್ಬಿಡೋಂಥದ್ದು, ಆಮೇಲೆ ಎಫ್ ಐ ಆರ್ ಆದಮೇಲೆ ಇನ್ನೊಂದು ಆಂಟಿಸಿಪೇಟ್ರಿ ಬೇಲ್ ಕೊಡಿ ಅಂತ, ಅವಾಗ ಮತ್ತೆ ಖರ್ಚು, ಅವಾಗ ಒಂದು 50,000 ಇನ್ನೊಂದು 50,000 ಶ್ಯೂರಿಟಿಗಳಿಗೆ ಖರ್ಚು ಮಾಡೋಂಥದ್ದು. ಕ್ಲೈಂಟ್ಗಳು ಮೊದಲೇ ನೊಂದು ಬೆಂದು ಹೋಗಿರ್ತಾರೆ ಫ್ಯಾಮಿಲಿ ಕೌಟುಂಬಿಕ ಪ್ರಕರಣಗಳಿಂದ. ಈ ಒಂದು ಸುಳ್ಳು ಕಂಪ್ಲೇಂಟ್, ಸುಳ್ಳು ಎಫ್ ಐ ಆರ್ ಆಗೋಕ್ಕೆ ಮುಂಚೆ ತೊಗೊಳ್ಳೋಂಥ ಈ ಆಂಟಿಸಿಪೇಟ್ರಿ ಬೇಲಿಂದ ಅವರು ಮತ್ತಷ್ಟು ಸಂಕಷ್ಟಕ್ಕೀಡಾಗ್ಬಿಡ್ತಾರೆ. ಯಾಕೆಂದರೆ ಅವರೆಲ್ಲ ಬಂದು ನನ್ನ ಹತ್ರ ಅವ್ರ ಸಫರಿಂಗ್ಸ್, ಈ ಥರ ಲಾಯರ್ ಮಿಸ್ಗೈಡ್ ಮಾಡಿದ್ರು, ಈ ಥರ ಮುಂಚೆನೇ ಒಂದು ಬೇಲ್ನ ಕೊಡಿಸ್ಬಿಟ್ರೆ ಆಂಟಿಸಿಪೇಟ್ರಿ ಬೇಲು, ಅದಕ್ಕೊಂದು ಶ್ಯೂರಿಟಿ ಕೊಟ್ವಿ, ಈಗ ಮತ್ತೊಂದು ಎಫ್ ಐ ಆರ್ ಆದಮೇಲೆ ಇನ್ನೊಂದು ಸತಿ ಆಂಟಿಸಿಪೇಟ್ರಿ ಬೇಲು, ಅದಕ್ಕೆ ಖರ್ಚು, ಮತ್ತೊಂದು ಶ್ಯೂರಿಟಿ, ಆಮೇಲೆ ರೆಗ್ಯುಲರ್ ಬೇಲು, ಎಲ್ಲದಕ್ಕೂ ಬೇರೆ ಬೇರೆ ಶ್ಯೂರಿಟಿ. ಈ ಥರ ಹೆವಿ ಖರ್ಚುಗಳಾಗಿ ನಮ್ಗೆ ತುಂಬ ತೊಂದರೆ ಆಗೋಯಿತು ಅಂತ ಹೇಳಿ ಇವತ್ತು ನನ್ನ ಕ್ಲೈಂಟ್ ಕೂಡ ಸೇಮ್ ಅದನ್ನೇ ಫೇಸ್ ಮಾಡಿರೋದ್ರಿಂದ ನಾನು ಇವತ್ತು ಆ ವಿಷಯನ ಸೇಮ್ ಮಾತಾಡಿ ನಿಮಗೆಲ್ಲರಿಗೂ ಎಚ್ಚರಿಕೆ ಕೊಡಬೇಕು ಅಂದ್ಕೊಂಡಿದ್ದೀನಿ. ಇವತ್ತು ನನ್ನ ಕ್ಲೈಂಟು ಸೇಮ್ ಫೇಸ್ ಮಾಡಿದ್ರು ಅದೇ 498A ಕೇಸು. ಎಫ್ ಐ ಆರ್ಗೆ ಮುಂಚೆ ಯಾರೋ ಬೇರೆ ಲಾಯರ್ ಅವ್ರಿಗೆ ಆಂಟಿಸಿಪೇಟ್ರಿ ಬೇಲ್ ಅದಕ್ಕೆ 40,000 ಇಸ್ಕೊಂಡಿದ್ದಾರೆ. ಇವಾಗ ಶ್ಯೂರಿಟಿ ಯಾರೂ ಮನೆಯವ್ರು ಸಿಗದೆ ಇರೋದ್ರಿಂದ ಶ್ಯೂರಿಟಿಗೆ 40,000 ಮತ್ತೆ ಕೊಟ್ಟು ಶ್ಯೂರಿಟಿನ ಕರ್ಕೋಬೇಕಾಗ್ಬಿಟ್ಟಿದೆ. ಮತ್ತೆ ಈಗ ಎಫ್ ಐ ಆರ್ ಆಗಿದೆ, ಇವಾಗ ನಾನು ಆಂಟಿಸಿಪೇಟ್ರಿ ಬೇಲ್ ಕೊಡಿಸ್ಬೇಕಾಯ್ತು. ಯಾಕೆಂದರೆ ಎಫ್ ಐ ಆರ್ಗಳಲ್ಲಿ ಆದಮೇಲೆ ತೊಗೋಬೇಕು, ಯಾಕೆಂದರೆ ಆ ಸೆಕ್ಷನ್ಗಳು ಆಂಟಿಸಿಪೇಟ್ರಿ ಬೇಲ್ಗಳಲ್ಲಿ ಎಫ್ ಐ ಆರ್ಗೆ ಮುಂಚೆ ನೀವು ಹಾಕ್ತಿರಲ್ಲ ಅದು ಗೆಸ್ಸಿಂಗ್ ಆಗಿರುತ್ತೆ. ಗೆಸ್ಸಿಂಗ್ ಅಂದರೆ ನೀವು ಕೆಲವೊಂದು ಸೆಕ್ಷನ್ಗಳನ್ನ ಹಾಕಿ ಆಂಟಿಸಿಪೇಟ್ರಿ ಬೇಲ್ ಅಂದರೆ ವಿತೌಟ್ ಎಫ್ ಐ ಆರ್ ಬಿಫೋರ್ ಎಫ್ ಐ ಆರ್ ತೊಗೊಂಡಿರ್ತೀರ, ಆ ಸೆಕ್ಷನ್ಗಳು ಎಫ್ ಐ ಆರ್ ಆದಮೇಲೆ ಬೇರೆ ಸೆಕ್ಷನ್ಗಳಾಗಿರುತ್ತೆ. ಸೊ ಆ ಸೆಕ್ಷನ್ ಈ ಸೆಕ್ಷನ್ ಮ್ಯಾಚ್ ಆಗದೆ ಇರೋದ್ರಿಂದ ಎಫ್ ಐ ಆರ್ ಆದಮೇಲೆ ಕಂಪಲ್ಸರಿ ನೀವು ಆಂಟಿಸಿಪೇಟ್ರಿ ಬೇಲ್ ತೊಗೊಳ್ಳೇಬೇಕಾಗುತ್ತೆ. ಸೊ ಇವತ್ತು ನನ್ನ ಕ್ಲೈಂಟು ಅದನ್ನೇ ಫೇಸ್ ಮಾಡಿದ್ದು ಪ್ರಾಬ್ಲಮ್ನ, ಮತ್ತೆ ಆಂಟಿಸಿಪೇಟ್ರಿ ಬೇಲ್ ತೊಗೊಂಡು ಅದಕ್ಕೂ ಖರ್ಚು, ಇವತ್ತು ಮತ್ತೆ ಶ್ಯೂರಿಟಿ ಇನ್ನೊಂದು ಶ್ಯೂರಿಟಿ, ಆಮೇಲೆ ರೆಗ್ಯುಲರ್ ಬೇಲು, ಇವೆಲ್ಲ ಹೆವಿ ಬರ್ಡನ್ಗಳಾಗ್ತಾ ಇದೆ. ಸೊ ಕ್ಲೈಂಟು ರಿಕ್ವೆಸ್ಟ್ ಮಾಡಿ ಎಲ್ಲ ಸಾರ್ವಜನಿಕರಿಗೂ ಕಕ್ಷಿದಾರರಿಗೂ ನಿಮ್ಮ ಲೀಗಲ್ ಅಲರ್ಟ್ ಅನ್ನೋ ಈ ಕನ್ನಡ ಚಾನಲಿಂದ ಅಲರ್ಟ್ ಮಾಡಿ. ಎಫ್ ಐ ಆರ್ ಆಗಿಬಿಟ್ರೆ ಏನೂ ಆಗ್ಬಿಡುತ್ತೆ ಅಂತ ಅಲ್ಲ, ಈ 498A ಏನೂ ಆಗೇ ಇರಲ್ಲ, ಸುಳ್ಳು ಸುಳ್ಳು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಈ ಥರ ಡಬಲ್ ವರ್ಕು ಡಬಲ್ ಖರ್ಚುಗಳನ್ನ ಮಾಡಿಕೊಂಡು ತೊಂದರೆಗಳು ಮಾಡ್ಕೋಬೇಡಿ. ನಾ ಎಲ್ಲ ಪುರುಷರಿಗೂ ಹೇಳೋದಿಷ್ಟೇ, ನೀವು ಎಫ್ ಐ ಆರ್ ಆದಮೇಲೇ 498A ತೊಗೊಳ್ಳಿ. ಡೌರಿ ಡೆತ್ ಆಗಿಲ್ಲ ಅಂದರೆ, ಅದು ಅಂಥ ದೊಡ್ಡ ಅಪರಾಧನೂ ಅಲ್ಲ, ಕೋರ್ಟು ಸೀರಿಯಸ್ ತೊಗೊಳ್ಳಲ್ಲ. ಎಫ್ ಐ ಆರ್ ಆದಮೇಲೇ ತೊಗೊಳ್ಳಿ, ಮುಂಚೆ ತೊಗೋಬೇಡಿ. ಯಾಕೆಂದರೆ ಶ್ಯೂರಿಟಿಗಳನ್ನ ಹೆಚ್ಚು ಹೆಚ್ಚು ಒದಗಿಸಿ ಎಲ್ಲ ಕಡೆಗೂ ನೀವು ದುಡ್ಡುಗಳನ್ನ ಸುರಿದು ಕಷ್ಟಗಳನ್ನ ಹೆಚ್ಚು ಮಾಡ್ಕೊಬೇಕಾಗುತ್ತೆ. ಎಫ್ ಐ ಆರ್ಗೆ ಮುಂಚೆ ಯಾವುದೇ ಕಾರಣಕ್ಕೂ ಆಂಟಿಸಿಪೇಟ್ರಿ ಬೇಲ್ ಅನ್ನೋದನ್ನ ತೊಗೋಬೇಡಿ. ಆಮೇಲೆ ಕೆಲವು ಜಡ್ಜಸ್ಸು 15 ಡೇಸ್ ಒಳಗಡೆ ಕಂಪ್ಲೇಂಟ್ ಮಾಡಬೇಕು ಅಂತಾರೆ, ಇನ್ನು ಕೆಲವು ಜಡ್ಜಸ್ಸು 1 ಮಂತ್ ಒಳಗಡೆ
ಹೋಗಿ ಕಂಪ್ಲೇಂಟ್ ಮಾಡಿ ಶೂರಿಟಿ ಮತ್ತು ಪರ್ಸನಲ್ ಬಾಂಡ್ ಬರ್ಕೊಟ್ಟು ಅಂತ. ಕ್ಲೈಂಟ್ಗಳು ಏನು ಮಾಡ್ತಾರೆ, ಕೊನೆ ಮೂಮೆಂಟ್ ತನಕ ಇಟ್ಕೊಂಡ್ಬಿಡ್ತಾರೆ, ಅಂದರೆ ಇನ್ನೊಂದು 15 ದಿನ ಇದೆಯಲ್ಲ, ಟೈಮ್ ಇದೆಯಲ್ಲ ಅಂತ. ಆಮೇಲೆ ಕೊನೆ ಮೂಮೆಂಟಲ್ಲಿ ಶೂರಿಟಿಗಳು ಸಿಗದೇ ಹೋಗೋಂಥದ್ದು. ಕೊನೆಗೆ ಸಿಕ್ಕಿದಾಗ ಆ ಶೂರಿಟಿಗಳು ಎನ್ಕ್ಯಾಶ್ ಮಾಡ್ಕೊಂಡ್ಬಿಡ್ತಾರೆ ನಿಮ್ಮ ಭಯ, ನಿಮ್ಮ ಲಾಸ್ಟ್ ಡೇಟ್ ಅನ್ನೋದು ಇಂಥವನ್ನ ಎನ್ಕ್ಯಾಶ್ ಮಾಡಿಕೊಂಡು ಮತ್ತಷ್ಟು ದುಡ್ಡನ್ನು ಪೀಕ್ತಾರೆ. ಸೊ ಇವೆಲ್ಲ ಆಗಬಾರ್ದು ಅಂದರೆ ಹೇಗಿದ್ರು ಶೂರಿಟಿ ಆರ್ಡ್ರನ್ನ ಕಂಪ್ಲೇಂಟ್ ಮಾಡಲೇಬೇಕು. ಅದನ್ನು ನಿಮಗೆ ಇದು ಆಂಟಿಸಿಪೇಟ್ರಿ ಬೇಲ್ ಸಿಕ್ಕ ತಕ್ಷಣ ಮಾಡೋದು ಹೆಚ್ಚು ಸೇಫರ್. ಸೊ ಪುರುಷರಿಗೆ ಹೇಳಿದ್ದೀನಿ ಏನು ಮಾಡಬೇಕು, ಯಾವಾಗ ತೊಗೋಬೇಕು, ಹೇಗೆ ಆಂಟಿಸಿಪೇಟ್ರಿ ಬೇಲ್ ತೊಗೋಬೇಕು ಅನ್ನೋದನ್ನು. ಅದೇ ರೀತಿ ನಾನು ಸ್ತ್ರೀಯರಿಗೆ, ಮಹಿಳೆಯರಿಗೆ, ಹೆಂಡತಿಯರಿಗೆ ಹೇಳ್ತಾ ಇದ್ದೀನಿ. ಎಲ್ಲ ಹೆಂಡತಿಯರು, ಎಲ್ಲ ಸ್ತ್ರೀಯರು ಕೇಳ್ತೀರಾ, ನಿಮ್ಮ ಎಲ್ಲ ವಿಡಿಯೋಗಳಲ್ಲಿ ನೀವು ಪುರುಷರ ಪರವಾಗಿ ಮಾತಾಡ್ತೀರಾ, ಸ್ತ್ರೀಯರ ಪರವಾಗಿ ಮಾತಾಡಲ್ಲ ಅಂತ ಇಲ್ಲ. ನಾನು ನ್ಯೂಟ್ರಲ್ ಲಾಯರ್, ನಾನು ಅಲ್ಲ, ಎಲ್ಲ ಲಾಯರ್ಸು ನ್ಯೂಟ್ರಲ್ ಲಾಯರ್. ಕೆಲವು ಕೇಸ್ಗಳಲ್ಲಿ ನಾವು ಪುರುಷರಿಗೆ ಲಾಯರ್ ಆಗ್ತೀವಿ, ಇನ್ನು ಕೆಲವು ಕೇಸ್ಗಳಲ್ಲಿ ನಾವು ಮಹಿಳೆಯರಿಗೆ, ಸ್ತ್ರೀಯರಿಗೆ, ಹೆಂಡತಿಯರಿಗೆ ಲಾಯರ್ ಆಗ್ತೀನಿ. ನಾವು ನ್ಯೂಟ್ರಲ್ ಲಾಯರ್, ನಾವು ಆ ಥರ ಅಲ್ಲ. ಆದರೆ ನಾನು ಎಚ್ಚರಿಸೋದಷ್ಟೇ, ನೀವು ಸುಳ್ಳು ಕಂಪ್ಲೇಂಟ್ ಕೊಟ್ಟು ಈ 498A ಹಾಕಿ ಹರಾಜ್ ಮಾಡಿ ಗಂಡಂದ್ರಿಂದ ಹೆಚ್ಚು ಹಣ ಪೀಕ್ತೀವಿ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು. ಯಾಕೆಂದರೆ ನಿಮಗೆ ನಿಜವಾಗ್ಲೂ ತೊಂದರೆ ಆಗಿದ್ರೆ, ನಿಮಗೆ ನಿಜವಾಗ್ಲೂ ಅವರು ಡೌರಿ ಹರಾಸ್ಮೆಂಟ್ ಮಾಡಿದರೆ, ನಿಮ್ಗೆ ಅದನ್ನು ಪ್ರೂವ್ ಮಾಡೋಕ್ಕಾದರೆ ನೀವು ಆ ಥರ ಕಂಪ್ಲೇಂಟ್ ಕೊಟ್ಟು FIR ಮಾಡಿಸಿ. ನಿಮ್ಗೆ ಅದನ್ನು ಪ್ರೂವ್ ಮಾಡೋಕ್ಕಾಗಲ್ಲ, ನಿಮಗೆ ಆ ಥರ ತೊಂದರೆ ಆಗೇ ಇಲ್ಲ ಅಂದರೆ ನೀವು ಅದನ್ನು FIRನ ಕಂಪ್ಲೇಂಟ್ನ ಕೊಡಲೇಬಾರ್ದು. ಯಾಕೆಂದರೆ ನೀವು ಅದನ್ನು ಪ್ರೂವ್ ಮಾಡೋಕ್ಕಾಗದೆ ಹೋದರೆ ಕೇಸು ಡಿಸ್ಮಿಸ್ ಆಗುತ್ತೆ. ಆಮೇಲೆ ಏನಾಗುತ್ತೆ, ನೀವು ಈ ಥರ ಸುಳ್ಳು ಕಂಪ್ಲೇಂಟ್ ಕೊಟ್ರಲ್ಲ, ಸುಳ್ಳು FIR ಹಾಕಿದ್ರಲ್ಲ ಅನ್ನೋ ಜೊತೆಗೆ ಗಂಡಂದ್ರು ಏನು ಮಾಡ್ತಾರೆ, ನಿಮಗೆ ಕೊಡೋ ಅಂಥ ಸೆಟ್ಲ್ಮೆಂಟ್ ಅಮೌಂಟ್ನು ಕೊಡದೆ ನಿಮ್ಮ ಕೈಗೆ ಏನೂ ಸಿಗದೆ ಇರೋ ಹಂಗೆ ಮಾಡಿ ನೀವು ಎಲ್ಲವನ್ನೂ ಕಳ್ಕೊಳ್ಳೋ ಅಂಥ ಪರಿಸ್ಥಿತಿ ಬಂದುಬಿಡುತ್ತೆ. ನಿಮಗೆ ತೊಂದರೆ ಆಗಿದ್ರೆ ಮಾತ್ರ ನೀವು FIR ಹಾಕಿ ಕಂಪ್ಲೇಂಟ್ ಕೊಡಿ. ಸುಳ್ಳು ಸುಳ್ಳು FIR 498A ಹಾಕಿದ್ರೆ ಏನಾಗುತ್ತೆ, ನಿಮಗೆ ಪ್ರೂವ್ ಮಾಡೋಕ್ಕಾಗಲ್ಲ ಒಂದು, ಆಮೇಲೆ ನಿಮಗೆ ಸೆಟ್ಲ್ಮೆಂಟ್ ಅಮೌಂಟು ಸಿಗಲ್ಲ, ನಿಮ್ಮ ವಸ್ತುಗಳು ನಿಮ್ಮ ಕೈಗೆ ಸಿಗದವ್ರಂಗೆ ಆಗ್ಬಿಡುತ್ತೆ. ಸೊ ಸ್ತ್ರೀಯರು ಎಚ್ಚರವಾಗಿರಿ, ಸುಳ್ಳು ಕಂಪ್ಲೇಂಟ್ ಸುಳ್ಳು FIR 498A ಹಾಕೋದಕ್ಕಿಂತ ಮುಂಚೆ. ಯಾಕೆಂದರೆ ನಿಮ್ಮ ಮನೆಯಲ್ಲೂ ನಿಮಗೆ ಅಣ್ಣ ತಮ್ಮ ಇರ್ತಾರೆ, ಅವ್ರಿಗೂ ಮದುವೆ ಆಗುತ್ತೆ, ನಿಮ್ಮ ಫ್ಯಾಮಿಲಿ, ನಿಮ್ಮ ತಂದೆ ತಾಯಿಯಲ್ಲೂ ಆ ಫ್ಯಾಮಿಲಿಯಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಆಗಿ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಆದಾಗ ಅವರು ನಿಮ್ಮ ಅಣ್ಣ ಅಥವಾ ತಮ್ಮಂದ್ರಿಗೆ ಇದೇ ಥರ ಸೆಕ್ಷನ್ 498A ಹಾಕಿ ನಿಮ್ಮ ಅತ್ತಿಗೆ ಅನ್ನಿಸ್ಕೊಂಡಿರೋರು ಹೋದಾಗ ನಿಮಗೆ ಗೊತ್ತಾಗುತ್ತೆ ಅದ್ರ ಕಷ್ಟ ಏನು ಅಂತ. ಯಾಕೆಂದರೆ ನೀವು ನಿಮ್ಮ ಗಂಡಂದ್ರಿಗೆ ಕೊಡ್ತೀರಲ್ಲ, ಅದೇ ಟಾರ್ಚರ್ ನಿಮ್ಮ ತಂದೆ ತಾಯಿಗೆ ನಿಮ್ಮ ಅಣ್ಣಂದ ಅಥವಾ ತಮ್ಮಂದ್ರೆ ಹೆಂಡ್ತಿರು ಕೊಡ್ತಾರೆ. ಅದಾಗಬಾರ್ದು ಅಂದರೆ ನೀವೇನು ಮಾಡಬೇಕು, ನೀವು ನಿಮ್ಮ ಗಂಡಂದ್ರ ಮನೆಯಲ್ಲಿ ಮರ್ಯಾದೆಯಾಗಿರಬೇಕು. ನಿಮಗೆ ತೊಂದರೆ ಆಗಿದ್ರೆ ಮಾತ್ರ ಈ ಕಂಪ್ಲೇಂಟು ಈ FIR ಮಾಡಿಸ್ಬೇಕು. ಸುಮ್ಮನೆ ಅವ್ರನ್ನ ಬೆದರಿಸ್ತೀವಿ, ದುಡ್ಡು ಕಿತ್ಕೊಂಬೋಣ ಅವ್ರಿಗೆ ಹೆದರಿಸ್ಬಿಟ್ಟು ಅವ್ರ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು. ಯಾಕೆಂದರೆ ಇದು ಕಾಂಪಿಟೆಂಟ್ ವರ್ಲ್ಡ್, ಇಲ್ಲಿ ಕಾಂಪಿಟೇಟಿವ್ ಲಾಯರ್ಸ್ ತುಂಬ ಇರ್ತಾರೆ. ಅವರು ಹುಡುಕಿ ನಿಮ್ಮನ್ನು ಹೇಗೆ FIRನ ಕ್ಯಾನ್ಸಲ್ ಮಾಡಿಸ್ಬೇಕು, ಹೈಕೋರ್ಟ್ಗಳಲ್ಲಿ ಈ FIR ಚಾರ್ಜ್ ಶೀಟ್ನ ಸೆಕ್ಷನ್ 482 ಆಫ್ CRPCಯಲ್ಲಿ ಕ್ವಾಶಿಂಗ್ ಅಂದರೆ ಕ್ಯಾನ್ಸಲ್ FIR, FIR ಆದರೂ ಆಗ್ಬೋದು ಅಥವಾ ಚಾರ್ಜ್ ಶೀಟ್ ಆದರೂ ಆಗ್ಬೋದು, ಇದನ್ನು ಕ್ಯಾನ್ಸಲ್ ಮಾಡುವಂಥ ಆಪ್ಷನ್ ಇದೆ. ಸೊ ಗಂಡಂದರು ನಿಮ್ಮ ಸುಳ್ಳು ಕಂಪ್ಲೇಂಟ್ FIR ಅಥವಾ ಚಾರ್ಜ್ ಶೀಟ್ನ ಕ್ಯಾನ್ಸಲ್ ಮಾಡಿಸ್ಬಿಡ್ತಾರೆ. ಆಮೇಲೆ ನಿಮಗೆ ಸೆಟ್ಲ್ಮೆಂಟ್ ಅಮೌಂಟೂ ಇಲ್ಲ, ನಿಮ್ಮ ಒಂದು ಸುಳ್ಳು ಕಂಪ್ಲೇಂಟ್ ನಿಮ್ಮನ್ನು ಎಲ್ಲಿಗೆ ತಂದು ನಿಲ್ಲಿಸ್ಬಿಡುತ್ತೆ. ಆದ್ದರಿಂದ ಸ್ತ್ರೀಯರು, ಹೆಂಡತಿಯರು ಈ ಥರ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಗಂಡಂದ್ರಿಗೆ ತೊಂದರೆಗಳನ್ನ ಕೊಡಬೇಡಿ. ಪುರುಷರು ಅಷ್ಟೇ, ನೀವು ಹೆದರ್ಕೊಳ್ಳೋಂಥದ್ದಿಲ್ಲ. ನೀವು FIRಗೆ ಮುಂಚೆ ಆ್ಯಂಟಿಸಿಪೇಟ್ರಿ ಬೇಲ್ ತೊಗೊಂಡ್ರೆ ಹೇಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ದೀನಿ. FIR ಆದಮೇಲೆ ಹೇಗೆ ಆ್ಯಂಟಿಸಿಪೇಟ್ರಿ ಬೇಲ್ನ ತೊಗೊಂಡು ಹೇಗೆ ಆರ್ಡರ್ನ ಕಂಪ್ಲೇಂಟ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಅದೇ ರೀತಿ ಎಲ್ಲ ಸಾರ್ವಜನಿಕರು ಎಚ್ಚರವಾಗಿರಿ, ಯಾಕೆಂದರೆ ಈ ಸುಳ್ಳು ಕಂಪ್ಲೇಂಟ್ಗಳು, ಸುಳ್ಳು FIR, ಈ ಬೆಂಗಳೂರಂಥ ಪಾಪ್ಯುಲೇಷನಲ್ಲಿ ಇಲ್ಲಿ ಅರ್ಧ ಪಾಪ್ಯುಲೇಷನ್ ಮೇಲೆಲ್ಲ FIR, ಅರ್ಧ ಪಾಪ್ಯುಲೇಷನ್ ಜನಗಳ ಮೇಲೆಲ್ಲ ಕಂಪ್ಲೇಂಟು ಕೇಸ್ಗಳು ಇಲ್ಲಿ ಇದೇ ಆಗೋಗಿದೆ. ಒಬ್ಬರ ಮೇಲೊಬ್ಬರು ಬುದ್ಧಿ ಕಲಿಸ್ತೀವಿ ಅಂತ ಸುಳ್ಳು ಸುಳ್ಳು ಕಂಪ್ಲೇಂಟ್ಗಳನ್ನ ಕೊಡೋಂಥದ್ದು ಇದೇ ಒಂದು ಕೆಲಸಗಳನ್ನ, ಚಾಳಿಗಳನ್ನ ಮಾಡ್ಕೊಂಬಿಟ್ಟಿದ್ದಾರೆ. ಆದರೆ ಅದು ಬರ್ಡನ್ ಆಫ್ ಪ್ರೂಫ್, ಪ್ರೂವ್ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅದು ಈಸಿ ಅಂದ್ಕೊಂಬಿಟ್ಟಿರ್ತಾರೆ, ಅದು ಯಾವುದೂ ಈಸಿ ಇರಲ್ಲ. ನಾನು ಈ ಚಾನಲ್ ಈ ವಿಡಿಯೋನ ಮುಗಿಸೋಕ್ಕಿಂತ ಮುಂಚೆ ಎಲ್ಲರಿಗೂ ಹೇಳುವಂಥ ಅಲರ್ಟ್ ಕಿವಿ ಮಾತು ಇಷ್ಟೇ. ನೀವು ಯಾವುದೇ FIR ಆಗಲಿ, ಸುಳ್ಳು ಕಂಪ್ಲೇಂಟ್ಗಳಾಗಲಿ, ಪುರುಷರು ಅಷ್ಟೇ, ಯಾವುದೇ ಪ್ಯಾನಿಕ್ ಆಗಬೇಡಿ. ಆ್ಯಂಟಿಸಿಪೇಟ್ರಿ ಬೇಲ್ ಅಂತ ಆಪ್ಷನ್ನ FIR ಆದಮೇಲೆ ತೊಗೊಳ್ಳಿ. ಯಾಕೆಂದರೆ ಡಬಲ್ ಖರ್ಚು, ಡಬಲ್ ಹಣ. ಹೆಂಡ್ತಿರು ಅಷ್ಟೇ, ಸುಳ್ಳು ಸುಳ್ಳು ಕಂಪ್ಲೇಂಟ್ನ ಕೊಟ್ಟು ಏನೋ ಮಾಡಿಬಿಡ್ತೀವಿ ಅಂತ ಅಂದ್ಕೋಬೇಡಿ. ಯಾಕೆಂದರೆ ಇದು ಕಾಂಪಿಟೇಟಿವ್ ವರ್ಲ್ಡ್, ಲಾಯರ್ಸ್ ಹೇಗಿರ್ತಾರೆ ಅಂತ ನಿಮಗೂ ಗೊತ್ತಿದೆ. ಲಾಯರ್ಸು ಎಲ್ಲರೂ ಹಾಗಿರಲ್ಲ, ಕೆಲವರು ಹಂಗಿರ್ತಾರೆ,
ಮತ್ತು ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಕಾಂಪಿಟೆಂಟ್ ಲಾಯರ್ಸ್ನ ಹೈರ್ ಮಾಡ್ಕೊಳ್ಳಿ. ಯಾವಾಗಲೂ ನಾನು ಇದನ್ನು ಹೇಳ್ತೀನಿ, ಯಾಕೆಂದರೆ ನಿಮಗೆ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ನೀವು ಬಂದು ನಂಗೆ ಹೇಳಿರ್ತೀರ ಲಾಯರ್ಸ್ ಅಂದರೆ ಹೇಗಿರಬೇಕು, ಮರ್ಕ್ಯುರಿ ಒಂದು ಡ್ರಾಪ್ ಕೆಳಗಡೆ ಬಿದ್ದರೆ ಸ್ಕ್ಯಾಟರ್ ಆಗುತ್ತೆ, ಒಂದು ಸತಿ ಬಂದವರು ಮತ್ತೆ ನಿಮಗೆ ಬೇರೆಯವ್ರನ್ನ ರೆಫರ್ ಮಾಡುವಂಥ ಆಗಿರಬೇಕು, ಇಲ್ಲಾಂದರೆ ಎನ್ ಒ ಸಿಗಳು ಹೊರಟೋಗ್ಬಿಡುತ್ತೆ. ಲಾಯರ್ಸು ಲಾಯರ್ನ ಮಾಡಿದಾಗ ಕೆಲಸಗಳನ್ನ ಕ್ಲೈಂಟು ಅಟ್ಯಾಚ್ ಆಗಿಬಿಡ್ತಾರೆ. ಈ ನಾನು ಇಷ್ಟು ಒಂದು ವಾರದಿಂದ ವೀಡಿಯೋನೇ ಮಾಡೋಕ್ಕಾಗಿರಲಿಲ್ಲ, ಯಾಕೆಂದರೆ ಕೆಲಸದ ಒತ್ತಡ. ನನಗೆ ಕೇಸ್ಗಳು ನಾನೇ ನಡೆಸುವಂಥದ್ದು, ಔಟ್ ಸ್ಟೇಷನ್ ಕೇಸ್ಗಳು, ಇಲ್ಲಿ ಕೇಸ್ಗಳು, ಡ್ರಾಫ್ಟಿಂಗ್ ಮಾಡುವಂಥದ್ದು, ಎಲ್ಲ ಕೇಸ್ಗಳನ್ನ ಅಟೆಂಡ್ ಮಾಡೋದ್ರಿಂದ ನನಗೆ ಈ ವೀಡಿಯೋ ಮಾಡೋಕ್ಕೆ ನಂಗೆ ಟೈಮ್ ಸಿಕ್ಕಿರಲಿಲ್ಲ. ಆದರೆ ಇವತ್ತು ನನ್ನ ಕ್ಲೈಂಟ್ ಅನುಭವಿಸಿದ ಕಷ್ಟ ಯಾತನೆ ಇದೆಯಲ್ಲ, ಅವರು ಕೊನೆ ಲಾಸ್ಟ್ ಡೇಟ್ ಇವತ್ತು ಒಳಗಡೆ ಕಂಪ್ಲೇಂಟ್ ಮಾಡಲೇಬೇಕಾಗಿತ್ತು, ಆದರೆ ಅವ್ರು ಮುಂಚೆನೇ ಒಂದು ಬೇಲ್ ತೊಗೊಂಬಿಟ್ಟಿದ್ರು, ಆ್ಯಂಟಿಸಿಪೇಟ್ರಿ ಬೇಲ್. ಅಲ್ಲಿಗೊಂದು ಶ್ಯೂರಿಟಿ, ಇವತ್ತೊಂದು ಈ ಎಫ್ ಐ ಆರ್ ಆದಮೇಲೆ ತೊಗೊಂಡಿರೋ ಇದಕ್ಕೊಂದು ಶ್ಯೂರಿಟಿ. ಅವ್ರಿಗೆ ಶ್ಯೂರಿಟಿನೇ ಸಿಗದೆ ಇವತ್ತು ಅವರು 40,000 ತೆತ್ತು ಶ್ಯೂರಿಟಿನ ಕರ್ಕೊಂಬರ್ಬೇಕಾಗ್ಬಿಡ್ತು. ಸೊ ಇದೊಂಥರ ಬಿಸ್ನೆಸ್ ಆಗ್ಬಿಟ್ಟಿದೆ ಬೆಂಗಳೂರಲ್ಲಿ. ಯಾಕೆಂದರೆ ನಿಮ್ಮ ಕಷ್ಟ, ನಿಮ್ಮ ಕಷ್ಟನ ಬೇರೆಯವ್ರನ್ನ ಬಂಡವಾಳ ಮಾಡ್ಕೊಂಬಿಡ್ತಾರೆ. ಸೊ ಎಲ್ಲ ಗಂಡಂದರು, ಎಲ್ಲ ಪುರುಷರು ಈ 498A ಇದನ್ನು ಅಷ್ಟು ಸೀರಿಯಸ್ ಆಗಿ ತೊಗೊಂಡು ಅರ್ಜೆಂಟಲ್ಲಿ ಯಾರೋ ಹೇಳಿದ್ರು ಅರೆಸ್ಟ್ ಮಾಡಿಬಿಡ್ತಾರೆ ಅಂತ ಎಫ್ ಐ ಆರ್ ಆಗೋಕ್ಕೆ ಮುಂಚೆ ನೀವು ಯಾವುದೇ ಕಾರಣಕ್ಕೂ ಆ್ಯಂಟಿಸಿಪೇಟ್ರಿ ಬೇಲ್ಗಳನ್ನ ತೊಗೋಬೇಡಿ. ಆದರೆ ಎಫ್ ಐ ಆರ್ ಆಗಿದೆ ಅಂತ ಗೊತ್ತಾದಮೇಲೆ ನೀವು ನೆಗ್ಲೆಕ್ಟ್ ಮಾಡಬೇಡಿ, ನೀವು ನಿಮ್ಮ ವಕೀಲರನ್ನ ಸಂಪರ್ಕಿಸಿ ನೀವು ಆ್ಯಂಟಿಸಿಪೇಟ್ರಿ ಬೇಲ್ನ ತೊಗೊಂಡು ಆಮೇಲೆ ಅದು ಸುಳ್ಳು ಅಂತ ನಿಮಗೆ ಕನ್ಫರ್ಮ್ ಆಗಿದರೆ ನೀವು ಹೈಕೋರ್ಟಲ್ಲಿ ಕ್ವ್ಯಾಶಿಂಗ್ ಎಫ್ ಐ ಆರ್ನ ಮಾಡಿಸಿ ನೀವು ಹೆಂಡತಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೋದು, ಅವ್ರು ಮತ್ತೊಂದು ಸತಿ ಇನ್ನು ಯಾರ ಮೇಲೂ ಸುಳ್ಳು ಕಂಪ್ಲೇಂಟ್ ಕೊಡದೇ ಇರೋಂಥರ. ಸೊ ನಾನು ಈ ವಿಡಿಯೋನ ಊಟಕ್ಕೆ ಈಗ ಬಂದಿದ್ದೀನಿ, ಊಟ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಕೋರ್ಟ್ಗೆ. ನನ್ನ ಕೊಲೀಗ್ ಏನಾದರೂ ಸಿಕ್ಕಿದ್ರೆ ಅವನು ಈ ವಿಡಿಯೋ ಈ ಚಾನೆಲ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದಾನೆ, ಅವ್ನು ಬಂದರೆ ಅವ್ನು ಮಾತಾಡ್ತಾನೆ, ಇಲ್ಲಾಂದರೆ ನನ್ನ ಕ್ಲೈಂಟ್ಸ್ ಏನಾದರೂ ಬಂದರೆ ಅವ್ರು ಮಾತಾಡ್ತಾರೆ. ಸೊ ನಾ ಈ ವಿಡಿಯೋನ ಈ ಸದ್ಯಕ್ಕೆ ಮುಗಿಸೋಕ್ಕೆ ಮುಂಚೆ ನಾನು ಹೇಳೋದಿಷ್ಟೇ, ಈ ಯೂಟ್ಯೂಬ್ ಚಾನಲ್ನ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಯಾಕೆಂದರೆ ನಿಮಗೆ ಗೊತ್ತಿದೆ ಲಾಯರ್ಸು ಹೇಗೆ ಕೊಲ್ಯೂಡಾಕ್ತಾರೆ, ಹೇಗೆ ಮಾಡ್ತಾ ಇದ್ದಾರೆ ಅಂತ. ಒಳ್ಳೆ ಲಾಯರು ಒಳ್ಳೆ ಡಾಕ್ಟರ್ ಸಿಗೋದು ತುಂಬ ಕಷ್ಟ ಆಗ್ಬಿಟ್ಟಿದೆ. ಸೊ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದು ಬೇರೆಯವ್ರಿಗೆ, ನೀವು ಬರೀ ಚಾನಲ್ನ ಯಾವುದೋ ಲಿಂಕ್ ಸಿಕ್ತು ಅಂತ ಒಂದು ವಿಡಿಯೋ ನೋಡಿದ್ರೆ ಅದೊಂದೇ ಲಿಂಕ್ ಸಿಗುತ್ತೆ, ಅದೊಂದೇ ವಿಡಿಯೋ ನಿಮಗೆ ಸಿಗುತ್ತೆ. ನಿಮಗೆ ನಾನು ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ಸಿಗಬೇಕು ಅಂದರೆ ನೀವೇನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಇರುತ್ತೆ ಪ್ರೆಸ್ ಮಾಡಿ, ಅಲ್ಲಿ ಆಲ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಮಾತ್ರ ನನ್ನ ಎಲ್ಲ ವಿಡಿಯೋಸು ಎಲ್ಲ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನನ್ನ ವಿಡಿಯೋಗಳಲ್ಲಿ ನಾನು ಯಾರು ಹೇಳದೇ ಇರೋವಂಥ ಸಬ್ಜೆಕ್ಟ್ಗಳು ಮತ್ತು ಯಾರು ಹೇಳದೇ ಇರೋವಂಥ ಎಕ್ಸಾಂಪಲ್ಸ್ಗಳು, ಯಾರು ಹೇಳದೇ ಇರೋವಂಥ ಅಲರ್ಟ್ಗಳನ್ನ ನಿಮಗೆ ಸಾರ್ವಜನಿಕರಿಗೆ ಕಕ್ಷಿದಾರರಿಗೆ ಉಪಯುಕ್ತವಾಗಿರುವಂಥದ್ದನ್ನು ಡೇ 1 ಇಲ್ಲಿ ತನಕ ಹೇಳ್ಕೊಂಬರ್ತಾ ಇದ್ದೀನಿ. ಅದು ಎಷ್ಟೋ ಜನ ನೀವು ನನ್ನನ್ನು ಕೋರ್ಟ್ಗಳಲ್ಲೂ ಐಡೆಂಟಿಫೈ ಮಾಡಿ ನಿಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ಎಷ್ಟೋ ಜನ ಸ್ಟಾಫ್ಸ್ ಕೂಡ ಕೋರ್ಟ್ಗಳಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ನಾವು ನೋಡ್ತಾ ಇದ್ದೀವಿ, ನಾವೇ ಫಸ್ಟ್ ಲೈಕ್ ಮಾಡ್ತೀವಿ, ನಾವೇ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀವಿ ಅಂತ ಪರ್ಸನಲ್ ಇಂಟ್ರೆಸ್ಟ್ ತೊಗೊಳ್ತಾ ಇದ್ದೀರಾ. ಅದೇ ರೀತಿ ನಾನು ಔಟ್ ಸ್ಟೇಷನ್ ಹೋದಾಗಲೂ ಅಷ್ಟೇ, ಎಷ್ಟೋ ಅಲ್ಲಿ ನನ್ನ ಸಹೋದ್ಯೋಗಿಗಳು ಅಡ್ವೊಕೇಟ್ಸ್ ಅವರಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅವರು ಬೇರೆ ಬೇರೆಯವ್ರಿಗೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಇದೊಂಥರ ಯೂಟ್ಯೂಬ್ ಫ್ಯಾಮಿಲಿ, ಈ ಯೂಟ್ಯೂಬ್ ಫ್ಯಾಮಿಲಿಯಿಂದ ನಾನು ನಿಮಗೆ ರೀಚ್ ಆಗೋಕ್ಕೆ ಈಸಿ ಆಯಿತು, ಇದೊಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್, ನಾನು ಈಸಿಯಾಗಿ ನಿಮಗೆ ರೀಚ್ ಆದೆ. ಅದೇ ರೀತಿ ನೀವು ನನ್ನನ್ನು ಹೆಚ್ಚು ಹೆಚ್ಚು ಅಪ್ರೋಚ್ ಮಾಡೋಕ್ಕೆ ಈಸಿ ಆಯಿತು. ಸೊ ಇದನ್ನು ಸರಿಯಾಗಿ ಯೂಸ್ ಮಾಡಿಕೊಂಡ್ರೆ ನಾವು ಪ್ರೊಫೆಷನ್ ಟಾಪ್ ಹೋಗ್ತೀವಿ. ನಾನು ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಅದೇ ರೀತಿ ವೀಕ್ಷಕರೇ, ನಾನೀಗ ಹೈಕೋರ್ಟಿಂದ ಮುಗಿಸ್ಕೊಂಡು ಕೇಸ್ಗಳನ್ನ ಈಗ ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಬಂದಿದ್ದೀನಿ. ಬೆಂಗಳೂರಲ್ಲಿ ಕೇಸು ಲಾಯರು ತುಂಬ ದುಡಿತಾ ಇದ್ದಾರೆ ಅಂತ ಜನ ಅಂದ್ಕೊಂಡಿರ್ತಾರೆ. ಬೇರೆ ಬೇರೆ ಔಟ್ ಸ್ಟೇಷನ್ ನಮ್ಮ ವಕೀಲರು ಕೊಲೀಗ್ಸ್ ಹೇಳ್ತಾರೆ, ಆದರೆ ಅವ್ರಿಗೆ ಗೊತ್ತಿಲ್ಲ ಬೆಂಗಳೂರಲ್ಲಿ ಎಷ್ಟು ಟ್ರಾಫಿಕ್ ಇದೆ, ಒಂದು ಕೋರ್ಟಿಂದ ಇನ್ನೊಂದು ಕೋರ್ಟ್ಗೆ ನಾವು ಎಷ್ಟು ಕಷ್ಟಪಟ್ಟು ಓಡಾಡ್ತೀವಿ ಅನ್ನೋದು ನಮಗೆ ಇಲ್ಲಿರೋರಿಗೆ ಗೊತ್ತಿರುತ್ತೆ. ನಾನು ಅಷ್ಟೇ ಒಂದು ಕಡೆ ಕಾರ್ ನಿಲ್ಲಿಸಿ ಬೇರೆ ಬೇರೆ ಕೋರ್ಟ್ಗಳಿಗೆ ಆಟೋದಲ್ಲಿ ಓಡಾಡುವಂಥ ಹೆವಿ ಟ್ರಾಫಿಕ್ ಮತ್ತು ಪಾರ್ಕಿಂಗ್ ಪ್ರಾಬ್ಲಮ್ಗಳು ಅದನ್ನೆಲ್ಲ ಈಗ ಮುಗಿಸ್ಕೊಂಡು ಈಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಂದರೆ ಕ್ರಿಮಿನಲ್ ಕೋರ್ಟಿಗೆ ಬಂದಿದ್ದೀನಿ. ಇದನ್ನು ಮುಗಿಸ್ಕೊಂಡು ನಾನು ಫ್ಯಾಮಿಲಿ ಕೋರ್ಟ್ಗೆ ಹೋಗಬೇಕು, ಇನ್ನು 1 ಇದೆ ಕೋರ್ಟ್ ಅವರ್ಸು. ಸೊ ನಾನು ಹೇಳಿದೆ ನನ್ನ ಕೊಲೀಗ್ ಬರ್ತಾನೆ, ಅವರು ಮಾತಾಡ್ತಾರೆ ಅದ್ರ ಬಗ್ಗೆ ಅಂತ. ಸೊ ಕೊಲೀಗ್ ಜಾಯಿನ್ ಆಗ್ತಾ ಇದ್ದಾನೆ. ಅವರು ನೀವು ಅವ್ರನ್ನ ನನ್ನ ಜೊತೆ ಹಲವಾರು ಫೋಟೋಗಳಲ್ಲಿ ಸ್ಟೇಟಸ್ಗಳಲ್ಲಿ ನೋಡಿದ್ದೀರಾ, ವೆರಿ ಯಂಗ್ ಎನರ್ಜೆಟಿಕ್ ಬ್ರೇವ್ ಲಾಯರ್. ಅವ್ರು ಯಾರು ಅಂತ ನಿಮ್ಗೆ ಗೊತ್ತಾಗ್ತದೆ, ನಾನು ತೋರಿಸ್ತೀನಿ ನಿಮಗೆ.
ಸೊ ಅವ್ರ ಹೆಸರು ಅಜಿತ್ ಅಂತ. ಅವ್ರು ಹೇಳ್ತಾರೆ ಯಾವಾಗಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಸೊ ಯಾವ ಫೀಲ್ಡಲ್ಲಿ ಇಷ್ಟ, ನಾನು ಅವ್ರಿಗೆ ಹೇಗೆ ಸಿಕ್ಕಿದೆ, ಸೊ ಅನ್ನೋದನ್ನು ಅವರು ನಿಮಗೆ ಹೇಳ್ತಾರೆ. ಅಜಿತ್ ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಡ್ವೊಕೇಟ್ ಅಜಿತ್ ಅಂತ. ನಾನು 4 ಮಂತ್ ಆಯಿತು ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಶುರು ಮಾಡಿ. ನಾನು ಮೂಲ ಶಿರ್ಸಿಯವನು. ನನಗೆ ಅಡ್ವೊಕೇಟ್ ಅನಿಲ್ ವಿರಾಟ್ ಸರ್ ಅವರು ನನಗೆ ಫ್ಯಾಮಿಲಿ ಕೋರ್ಟಲ್ಲಿ ಒಂದಿನ ಸಿಕ್ಕಿದ್ರು 3 ಮಂತ್ಸ್ ಬ್ಯಾಕು. ಹೀಗೆ ಪರಿಚಯ ಆಯಿತು. ಈಗ ಒಳ್ಳೆ ಬಾಂಧವ್ಯ ಕೂಡ ಇದೆ. ನನಗೆ ತುಂಬ ಹೆಲ್ಪ್ ಮಾಡ್ತಾರೆ ಲೀಗಲ್ ಆಸ್ಪೆಕ್ಟ್ ಬಗ್ಗೆ. ಹಾಗೆ ಇವರು ತುಂಬ ಡೆಡಿಕೇಟ್ ಇದ್ದಾರೆ, ತುಂಬ ಸಪೋರ್ಟಿವ್ ಕೂಡ ಇದ್ದಾರೆ. ಔಟ್ ಸ್ಟೇಷನಿಗೆಲ್ಲ ಹೋಗಿ ಅಂದರೆ ಬೆಂಗಳೂರಿಂದ ಹೊರತಾಗಿ ಧಾರವಾಡ, ಕಲಬುರಗಿ, ಮೈಸೂರು ಈ ಕಡೆಯೆಲ್ಲ ಹೋಗಿ ತಮ್ಮ ಸರ್ವಿಸ್ಗಳನ್ನು ಕೊಡ್ತಿದ್ದಾರೆ. ಯಾವುದೇ ರೀತಿಯ ಕ್ಲೈಂಟಿಗೆ ಮೋಸಗಳನ್ನು ಮಾಡ್ತಾ ಇಲ್ಲ. ತುಂಬ ಡೆಡಿಕೇಟಿವ್ ಇದ್ದಾರೆ, ತುಂಬ ಸಪೋರ್ಟಿವ್ ಇದ್ದಾರೆ, ತುಂಬ ಹಾರ್ಡ್ ವರ್ಕರ್ ಕೂಡ. ಹಾಗೆ ಇವ್ರದ್ದು ಯೂಟ್ಯೂಬ್ ಚಾನೆಲ್ ಕೂಡ ಇದೆ, ನಾನು ಅದನ್ನು ಡೈಲಿ ನೋಡ್ತೀನಿ. ಅದರಲ್ಲಿ ನಮಗೆ ಜೂನಿಯರ್ಸ್ಗೆ ಹಾಗೂ ಸಾಮಾನ್ಯ ಜನರಿಗೂ ಕೂಡ ಅದು ಹೆಲ್ಪ್ ಆಗುತ್ತೆ. ಎಲ್ಲರೂ ಆ ಯೂಟ್ಯೂಬ್ ಚಾನಲನ್ನು ನೋಡಿ, ವೀಕ್ಷಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಅಜಿತ್, ವೆಲ್ಕಮ್. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಸಹೋದ್ಯೋಗಿ ಏನು ಮಾತಾಡಿದ್ರು ಅಂತ, ವೆರಿ ಯಂಗ್, ಬ್ರೇವ್, ಎನರ್ಜೆಟಿಕ್ ಲಾಯರ್. ಅವರು ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ನಾವು ಲಾಯಲ್ ಆಗಿದ್ರೆ ಕ್ಲೈಂಟ್ಸು ನಮ್ಮ ಜೊತೆ ಉಳ್ಕೋತಾರೆ. ಈ ಚಾನೆಲ್ನ ನಾವು ಮುಗಿಸೋಕ್ಕಿಂತ ಮುಂಚೆ ನಾ ಎಲ್ಲರಿಗೂ ಹೇಳೋದಿಷ್ಟೇ, ಈ ಚಾನೆಲ್ನ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹೊಸ ವಿಡಿಯೋದೊಂದಿಗೆ, ಹೊಸ ವಿಷಯದೊಂದಿಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಮ್ಮ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಷಯನ ಮುಗಿಸ್ತಾ ಇದ್ದೀನಿ. ವಂದನೆಗಳು, ನಮಸ್ಕಾರ.